ಕೃಷ್ಣರಾಜಪೇಟೆಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಮೂಡ ಅಧ್ಯಕ್ಷರು ಕೆ ಶ್ರೀನಿವಾಸ್ ಹಾಗೂ ಸಚಿವರ ಆಪ್ತ ಸಹಾಯಕರಾದ ದಯಾನಂದ್ ರವರು ಕಾರ್ಯಕರ್ತರೊಂದಿಗೆ ತಾಲೂಕಿನ ಸುಪುತ್ರ ನಾಡಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ಹಾಗೂ ಬ್ರೆಡ್ ಬಿಸ್ಕೆಟ್ಗಳನ್ನು ವಿತರಿಸಿ ಯಡಿಯೂರಪ್ಪ ಅವರಿಗೆ ಶುಭ ಕೋರಲಾಯಿತು. ತಾಲೂಕಿನ ಮಣ್ಣಿನ ಮಗ, ಈ ನಾಡಿನ ದೊರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಯಡಿಯೂರಪ್ಪಜಿಯವರ 79ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಜೊತೆಗೆ ಸಾರ್ವಜನಿಕವಾಗಿ ಕೂಡ ಇವತ್ತು ಬಹಳ ಸಂತೋಷಪಟ್ಟಿರುವಂಥ ದಿವಸ. ಇವತ್ತು ಕಾರಣ ಮಾತ್ರ ಇಷ್ಟೇ, ನಮ್ಮ ಮುಖ್ಯಮಂತ್ರಿಗಳು ನಮಗೆ ಭಾಳ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ, ಅವರು ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ತಾಲೂಕಿನ ಮಣ್ಣಿನ ಮಗ. ಆದ್ದರಿಂದ ಇವತ್ತು ಒಂದು ದೊಡ್ಡ ಸಂಭ್ರಮದಿಂದ ಇವತ್ತು ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ರವಿಸ್ವಾಮಿ ಇವರ 48ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಾದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಗುರುವಾರ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ರವಿಸ್ವಾಮಿಯವರು ಪೊರಕೆ ಹಿಡಿದು ಕಸ ಗುಡಿಸಿದರು. ಅಲ್ಲಿ ಬಿದ್ದ ಕಸವನ್ನು ಬಸ್ ನಿಲ್ದಾಣವನ್ನು ಏಕತಾ ಫೌಂಡೇಶನ್ ಸ್ವಯಂ ಸೇವಕರು ಸ್ವಚ್ಛಗೊಳಿಸಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ವಿಜಯ ಕಾಲೇಜಿನಲ್ಲಿ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಎಚ್ಎನ್ಆರ್ ಫೌಂಡೇಶನ್ ಸಹಯೋಗದೊಂದಿಗೆ ಬಿಜಿಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಶಂಕರ್ ಕ್ಯಾನ್ಸರ್ ಆಸ್ಪತ್ರೆ ಬೆಂಗಳೂರು, ಮಿಂಟೋ ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಪಾಂಡವಪುರ ವಿಜಯ ಪ್ರಥಮ ದರ್ಜೆ ಕಾಲೇಜು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಿಬಿರದಲ್ಲಿ ಸಾವಿರಾರು ಮಹಿಳೆಯರು ಪಾಲ್ಗೊಂಡು ತಪಾಸಣೆಗೊಳಗಾದರು. ಇನ್ನು ಬೆಂಗಳೂರಿನ ಹಲವಾರು ವೈದ್ಯರು ತಪಾಸಣೆ ಮಾಡಿ ಈ ವೇಳೆ ವಿದ್ಯಾ ಪ್ರಚಾರ ಸಂಘದ ಅಧ್ಯಕ್ಷ ಕೆವಿ ಬಸವರಾಜು, ಟಿಎಚ್ಒ ಡಾಕ್ಟರ್ ಸಿಎ ಅರವಿಂದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಹಾಗೂ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಳ ಕುರಿತು ಕರ್ನಾಟಕ ಜನದರ್ಶನ ವೇದಿಕೆಯಿಂದ ಬೆಳೆ ಇಳಿಕೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಜನದರ್ಶನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ದೇವಪ್ಪ ಮೆಣಸಗಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಡೀಸೆಲ್ ಮತ್ತು ಪೆಟ್ರೋಲ್ ಹಾಗೂ ದಿನಬಳಕೆ ವಸ್ತುಗಳನ್ನು ಗಗನಕ್ಕೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕುತ್ತಿದ್ದಾರೆ. ಬೆಲೆ ಏರಿಕೆ ಕುರಿತು ಕರ್ನಾಟಕ ಜನದರ್ಶನ ವೇದಿಕೆ ಖಂಡಿಸುತ್ತದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಜನದರ್ಶನ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೆಲೆ ಇಲ್ಲ, ಮೆಕ್ಕೆಜೋಳ ಬರೇ 1370 ಇದೆ. ಅದೇ ಅವ್ರ ಕಡೆ ಹೋಗಿ ನಾವು ಮತ್ತೆ ಹೋಗಿ ಖರೀದಿ ಮಾಡ್ಕೋಬೇಕಂದ್ರೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಶೇಂಗಾ ಬೆಳೆದಂಥ ರೈತನ ಬೆಲೆನೂ ಅಷ್ಟಾಗಿದೆ, ಅದು ಸಹ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೇರಿನ ಬೀದಿಯ ಪ್ರಸನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಿತು. ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕ ಟಿ ವೆಂಕಟರಾಮಣ್ಣಯ್ಯ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಭಕ್ತಾದಿಗಳು ತೇರಿನ ಕಳಸಕ್ಕೆ ಬಾಳೆಹಣ್ಣುಗಳನ್ನು ಎಸೆದು ಕೈಮುಗಿದು ತಮ್ಮ ಕೋರಿಕೆಯನ್ನು ಈಡೇರಿಸು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ವಿಶೇಷವಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಮೊಬೈಲ್ ಮೆಡಿಕಲ್ ಸರ್ವಿಸ್ ವತಿಯಿಂದ ಉಚಿತವಾಗಿ ರಕ್ತ ಪರೀಕ್ಷೆ ಹಾಗೂ ಬಿಪಿ ಶುಗರ್ ತಪಾಸಣೆಯನ್ನ ಮಾಡಿದರು. ಒಟ್ಟಾರೆ ತೇರಿನ ಬೀದಿ ಪ್ರಸನ್ನ ಶ್ರೀ ಲಕ್ಷ್ಮೀ ವೆಂಕಟರಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವೆಂಕಟಸ್ವಾಮಿ ಜಾತ್ರಾ ಮಹೋತ್ಸವ, ಈ ಒಂದು ಜಾತ್ರಾ ಮಹೋತ್ಸವ ಸುಮಾರು ನೂರಾರು ವರ್ಷಗಳಿಂದ ಈ ಜಾತ್ರಾ ಮಹೋತ್ಸವವನ್ನು ಈ ದೊಡ್ಡಬಳ್ಳಾಪುರ ನಗರದ ಎಲ್ಲ ಭಕ್ತಾದಿಗಳು ಇದನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ. ಅದನ್ನು ಈಗಿನ ನಮ್ಮ ಪೀಳಿಗೆನ ಸಹ ಅದನ್ನು ಮುಂದುವರಿಸ್ಕೊಂಡು ಇವತ್ತು ಬೆಳಗಿನ ನಂತರ ವಿಶೇಷವಾದಂಥ ಪೂಜಾ ವೆಂಕಟೇಶ್ವರ ಅಲಂಕಾರ ಇದೆ. ಮಧ್ಯಾಹ್ನ 1 ಗಂಟೆಗೆ ರಥೋತ್ಸವ ಪ್ರಾರಂಭ ಆಗ್ತದೆ. ಅದಕ್ಕೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮತ್ತು ನಗರದ ಎಲ್ಲ ಭಕ್ತಾದಿಗಳು ಬಂದು ಅದರಲ್ಲಿ ಭಾಗಿಯಾಗಿ ರಾಜ್ಯದಲ್ಲಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಅಡುಗೆ ಸಹಾಯಕರಿಗೆ ಕೆಲಸಕ್ಕೆ ತಕ್ಕಂತೆ ಸಂಬಳ ಇಲ್ಲದೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವುಗಳನ್ನು ಈಡೇರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿದ್ದು ಕೂಡಲೇ ನಮ್ಮ ವಿವಿಧ ಬೇಡಿಕೆ ಬಗ್ಗೆ ಗಮನ ಹರಿಸಿ ಸರ್ಕಾರದ ಗಮನಕ್ಕೆ ತಂದು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಕ್ತವಾದ ನ್ಯಾಯ ಒದಗಿಸಬೇಕೆಂದು ಮನವಿಯನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಸಹಾಯಕರು ಅಡುಗೆ ಸಹಾಯಕರು ಉಪಸ್ಥಿತರಿದ್ದರು. 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಕರೆ ನೀಡಿದ್ದಾರೆ.
ವರ್ಷದಾಗುಷ್ಟಗಿ ತಾಲೂಕಿನ ಗಮಗೀರ ಗ್ರಾಮದಲ್ಲಿ ನಡೆಯಲಿರುವ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಚಿಕ್ಕ ಕಾರ್ಯಕ್ರಮವಾದರೂ ಸಹ ಚೊಕ್ಕವಾಗಿ ಮಾಡಿ ಕುಶಗಿ ತಾಲೂಕಿನ ಗಮಗೀರ ಗ್ರಾಮದಲ್ಲಿ ನಡೆಯಲಿರುವ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಲಾಂಛನ ಬಿಡುಗಡೆಗೊಳಿಸಿ ಕರೆ ನೀಡಿದ್ದಾರೆ. ಸಾಹಿತ್ಯದ ಬಗ್ಗೆ ಕನ್ನಡ ಅಭಿಮಾನವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇದೊಂದು ಅತ್ಯಂತ ಆದರ್ಶಪ್ರಾಯವಾದಂಥ ಒಂದು ಕಾರ್ಯಕ್ರಮ ಮತ್ತು ಇದು ಬಹಳ ಹೆಮ್ಮೆಯ ಕಾರ್ಯಕ್ರಮ. ಕನ್ನಡ ನಾಡಿನ ಜನರಿಗೆ ನಮ್ಮದೇ ಕಾರ್ಯಕ್ರಮವನ್ನು ನಾವು ಅತ್ಯಂತ ಆದರ್ಶಪ್ರಾಯವಾಗಿ ಆಚರಣೆ ಮಾಡಿಕೊಡ್ತಕ್ಕಂಥದ್ದು. ನಮ್ಮ ಹುಟ್ಟುಹಬ್ಬ ಹೆಂಗೆ ಆಚರಣೆ ಮಾಡ್ತೀವಿ ಹಂಗೆ ನಮ್ಮ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಕೂಡ ಕನ್ನಡದ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಅಷ್ಟೇ ಉತ್ಸಾಹದಿಂದ ಮತ್ತು ಎಲ್ಲ ರೀತಿಯ ಸಹಾಯ ಸಹಕಾರದಿಂದ ಆಚರಣೆ ಮಾಡ್ತಾರೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನೂತನ ತಾಲೂಕಿನ ಕಲ್ಕೇರಿ ಪಟ್ಟಣದ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಮಲ್ಲಿಕಾರ್ಜುನ ಲಕ್ಷ್ಮಣ್ ವಡ್ಡರ್ ಅವರು ಮೂಲತಃ ಕಲ್ಕೇರಿ ಗ್ರಾಮದವರಾಗಿದ್ದು ಅವರು ಸಿರಿಗನ್ನಡ ರಾಷ್ಟ್ರೀಯ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ಬೆಂಗಳೂರಿನ ಸಮಾಜ ಕಲ್ಯಾಣ ಸಂಸ್ಥೆ, ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಬೆಂಗಳೂರು ಹಾಗೂ ಸಪ್ತಸ್ವರ ಸಂಗೀತ ಕಲಾ ಬಳಗ ಬೆಳಗಾವಿ ಮತ್ತು ಮರಗುಂಡಿ ಶ್ರೀ ಮುರಸಿದ್ದೇಶ್ವರ ಕಲಪೋಷಕ ಸಂಘ ಸಹಯೋಗದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ಕೂಡ ಮಾಡಲ್ಪಡುವ ಸಿರಿಗನ್ನಡ ರಾಷ್ಟ್ರೀಯ ಶಿಕ್ಷಣ ಸೇವಾರತ್ನ ಎಂಬ ಪ್ರಶಸ್ತಿಯನ್ನು ಕಲ್ಕೇರಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಲಕ್ಷ್ಮಣ್ ವಡ್ಡರ್ ಅವರಿಗೆ ಫೆಬ್ರವರಿ 28ರಂದು ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಎಂ ಸಾಲಿಮಠ, ತಾಲೂಕು ಪಂಚಾಯತ್ ಸದಸ್ಯರಾದ ಲಕ್ಕಪ್ಪ ಹಾಗೂ ಶಿಕ್ಷಕರಾದ ಶ್ರೀ ಜವಹರ್, ಬಸವರಾಜ್, ಸಮಾಜದ ಎಲ್ಲ ಹಿರಿಯರು ಮಲ್ಲಿಕಾರ್ಜುನ್ ವಡ್ಡರ್ ಅವರನ್ನು ಅಭಿನಂದಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಶರಣ ಶ್ರದ್ಧಾ ಕೇಂದ್ರವಾದ ಕಪ್ಪನಹಳ್ಳಿ ಗವಿಮಠದ ಶ್ರೀ ಸ್ವಾತಂತ್ರ್ಯ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ತಹಸೀಲ್ದಾರ್ ಎಂ ಶಿವಮೂರ್ತಿ, ಬೆಂಗಳೂರು ಕೆಂಗೇರಿ ಬಂಡೆಮಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ, ಗವಿಮಠದ ಶ್ರೀ ಚನ್ನವೀರಯ್ಯ ಸ್ವಾಮೀಜಿ ಹಾಗೂ ಗಣ್ಯರು ಶ್ರೀ ರಥದಲ್ಲಿ ವಿರಾಜಮಾನವಾಗಿದ್ದು ಶ್ರೀ ಸ್ವಾತಂತ್ರ್ಯ ಸಿದ್ದಲಿಂಗೇಶ್ವರರ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ವಿಠಲಾಪುರದ ಗ್ರಾಮ ದೇವತೆ ಶ್ರೀ ಮಡಿಲಮ್ಮ ದೇವಿಯವರ ಉತ್ಸವ ಮೂರ್ತಿಯು ಗವಿಮಠಕ್ಕೆ ಆಗಮಿಸಿ ಸಿದ್ದಲಿಂಗೇಶ್ವರರ ಗದ್ದುಗೆಗೆ ಭಕ್ತಿ ನಮನ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗವಿಮಠಕ್ಕೆ ಸೇರಿದ 9 ಹಳ್ಳಿಗಳ ಗ್ರಾಮಸ್ಥರು ಜಾತ್ರಾ ಕಾರ್ಯಕ್ರಮಗಳು ಹಾಗೂ ಪೂಜಾ ವಿಧಿ ವಿಧಾನಗಳ ನೇತೃತ್ವ ವಹಿಸಿದ್ದರು. ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ PSI ಸುರೇಶ್ ರವರ ಇವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರಸ್ತೆ ಅಪಘಾತದಲ್ಲಿ ಯೋಧ ಸಾವು. BSF ಬಟಾಲಿಯನ್ನಲ್ಲಿ ಪೇದೆ ಮೋಹನ್ ರವರು ಮೃತರಾಗಿದ್ದಾರೆ. ತಿನರ್ಸಿಪುರ ತಾಲೂಕಿನ ಮುಡ್ಕೋತೊರೆ ಸಮೀಪದ ಬೆಟ್ಟಹಳ್ಳಿ ಗ್ರಾಮದ ನಿವಾಸಿ, ಸೇನೆಗೆ ಸೇರಿ 10 ವರ್ಷ ಪೂರೈಸಿದ ಮೋಹನ್ ರವರು ಹೈವೇಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ರಸ್ತೆ ದಾಟುವಾಗ ಬೈಕ್ ಡಿಕ್ಕಿ ಹೊಡೆದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಸ್ಸಾಂ ರಾಜ್ಯದಲ್ಲಿ ನಡೆದಿರುವ ಅಪಘಾತ ಮೃತದೇಹ ನಿರೀಕ್ಷೆಯಲ್ಲಿ ಬಡ ಪೋಷಕರು ಕಾದಿದ್ದಾರೆ. 2 ವರ್ಷದ ಹಿಂದೆ ಮದುವೆಯಾಗಿದ್ದ ಮೋಹನ್ ಮೃತರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕುಸುಬನಹಳ್ಳಿಯಲ್ಲಿ ಕೃಷಿ ಮಿತ್ರ ಸಂಸ್ಥೆ ವತಿಯಿಂದ ಅರ್ಹ ರೈತರಿಗೆ ಡಾಕ್ಟರ್ ಎಂ ರಾಜೇಶ್ ಪಶು ವೈದ್ಯಾಧಿಕಾರಿ ಇವರು ವಿಮಾ ಬಾಂಡ್ ವಿತರಣೆಯನ್ನ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೃಷಿ ಮಿತ್ರ ಸಂಸ್ಥೆ ವಿಭಾಧಿಕಾರಿ ಪ್ರದೀಪ್ ಕುಮಾರ್ ಇವರು ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರೋಹನ್ ಗೌಡ ಅಧ್ಯಕ್ಷತೆಯನ್ನು ವಹಿಸಿದರು. ಕೃಷಿ ಮಿತ್ರ ಸಂಸ್ಥೆ ಹಾಗೂ ಅಶ್ವತ್ಥಪ್ಪ, ರಾಮಾಂಚನಪ್ಪ, ರೇಣುಕಮ್ಮ ಮತ್ತು ರೈತರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಂಸ್ಥೆಯಿಂದ ರೈತರಿಗೆ ವಿಮಾ ಬಾಂಡ್ ವಿತರಣೆ ಮಾಡಲಾಯಿತು. ಈ ಕುರಿತು ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಮಾತನಾಡಿದರು. ಇನ್ನು ಕೃಷಿ ಮಿತ್ರ ಸಂಸ್ಥೆಯ ಅಧ್ಯಕ್ಷರಾದ ರೋಹನ್ ಗೌಡ ಕೂಡ ಮಾತನಾಡಿದರು. ಕೃಷಿ ಮಿತ್ರ ಅಗ್ರಿ ಪ್ರೀಮಿಯರ್ಸ್ ಇಂಡಿಯಾ ಲಿಮಿಟೆಡ್ ಇವರು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ, ಇದು ಈಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲರಿಗೂ ಅವಶ್ಯಕತೆ ಇರುವಂತಹ ಕಾರ್ಯಕ್ರಮ ಅನ್ನೋದು ಅಂತ ಭಾವಿಸ್ತೀನಿ. ಯಾಕೆಂದರೆ ಸರ್ಕಾರ ಸಾಕಷ್ಟು ಸವಲತ್ತುಗಳು ಕೊಟ್ಟರು ಕೂಡ ಉಳ್ಳವರೇ ಯಾರಿಗೂ ಈ ದಿನ ತಿಳಿಸ್ತೀರಾ ಅಲ್ಲಲ್ಲೇ ಅವರೇ ಬೇಕಾದ ಸವಲತ್ತುಗಳು ಪಡ್ಕೊತಾ ಇರೋದ್ರಿಂದ ಇದು ಒಳ್ಳೆ